ಇನ್ನು ದೆಹಲಿಯಲ್ಲಿ ಜಿ ಟ್ವೆಂಟಿ ಶೃಂಗಸಭೆಗೆ ಚಾಲನೆ ಸಿಕ್ಕಿದೆ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಸ್ವಾಗತ ಭಾಷಣ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಟ್ವೆಂಟಿ ಒಕ್ಕೂಟಕ್ಕೆ ಆಫ್ರಿಕನ್ ಒಕ್ಕೂಟ ಸೇರ್ಪಡೆ ಬಗ್ಗೆ ಘೋಷಣೆ ಮಾಡಿದ್ರು ಈ ಮೂಲಕ ಜಿ ಟ್ವೆಂಟಿ ಒಕ್ಕೂಟದ ಇಪ್ಪತ್ತೊಂದನೇ ದೇಶವಾಗಿ ಆಫ್ರಿಕನ್ ಒಕ್ಕೂಟ ಆಗಿದೆ ಇನ್ನು ಮೋದಿ ಅವರ ಭಾಷಣದ ಹೈಲೈಟ್ಸ್ಗಳನ್ನ ನೋಡೋದಾದರೆ ಭಯೋತ್ಪಾದನೆ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಕೋವಿಡ್ನಂಥ ಸಾಂಕ್ರಾಮಿಕವನ್ನೇ ಸೋಲಿಸಿದ್ದೇವೆ ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ನಮ್ಮ ಮಂತ್ರವಾಗಲಿ ಉಕ್ರೇನ್ ಯುದ್ಧದಿಂದ ಜಾಗತಿಕ ನಂಬಿಕೆ ಕೊರತೆ ಆಹಾರ ಇಂಧನ ಆರೋಗ್ಯ ನೀರಿನ ಸಮಸ್ಯೆಗೆ ಪರಿಹಾರ ಬೇಕು ಅಂತ ಮೋದಿ ಹೇಳಿದ್ದಾರೆ ಇನ್ನು ಇಂಡಿಯಾ ಭಾರತ ಪದ ಬಳಕೆ ಬಗ್ಗೆ ತೀವ್ರ ಚರ್ಚೆ ನಡೆಯುತ್ತಿದೆ ಇದೇ ಹೊತ್ತಲ್ಲಿ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರತಿನಿಧಿಸುವ ನಾಮಫಲಕದಲ್ಲಿ ಇಂಡಿಯಾ ಬದಲು ಭಾರತ್ ಎನ್ನುವ ಪದವನ್ನು ಬಳಕೆ ಮಾಡಲಾಗಿದೆ ಜಿ ಟ್ವೆಂಟಿ ಅಂತಾರಾಷ್ಟ್ರೀಯ ಸಭೆಯಾಗಿರುವುದರಿಂದ ಸಹಜವಾಗಿ ಇಂಡಿಯಾ ಎನ್ನುವ ಪದ ಬಳಕೆ ಮಾಡಲಾಗ್ತಿತ್ತು ಆದರೆ ಮೊದಲ ಬಾರಿಗೆ ಭಾರತ ಎನ್ನುವ ಪದ ಬಳಕೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ತನ್ನ ನಿಲುವನ್ನು ಸಮರ್ಥಿಸಿಕೊಂಡಿದೆ ಇಂಡಿಯಾ ಬೇರೆಯಲ್ಲ ಭಾರತ ಬೇರೆಯಲ್ಲ ಕೆಲವ್ರು ಇಂಡಿಯಾ ಅಂತಾರೆ ಕೆಲವೆಲ್ಲ ಬ ಕೆಲವ್ರು ಭಾರತ ಅಂತಾರೆ ಹಾಗಾಗಿ ಅವ್ರು ಏನಾರು ಮಾಡ್ಕೊಳ್ಳಿ ಬಟ್ ಆ ಹೆಸರು ಚೇಂಜ್ ಮಾಡೋಕ್ಕೆ ನೋಟ್ ಮೇಲ್ಗಡೆ ಇರೋದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇವೆಲ್ಲ ಚೇಂಜ್ ಮಾಡೋಕ್ಕೆ ಅದು ದುಡ್ಡು ಖರ್ಚು ಮಾಡದೇ ಇದ್ರೆ ಸಾಕಷ್ಟು ಇನ್ನೇನಿಲ್ಲ ನೀವು ಭಾರತ ಅಂತ ಕರ್ಕೊಳ್ಳಿ ಇಂಡಿಯಾ ಅಂತ ಕರ್ಕೊಳ್ಳಿ ಆದರೆ ಆ ಹೆಸರು ಬದಲಾವಣೆಯ ದೃಷ್ಟಿಯಿಂದ ಜನಗಳಿಗೆ ತೊಂದರೆ ಆಗದೇ ಇದ್ದರೆ ಸಾಕು